ಹರ್ ಹರ್ ಮಹಾದೇವ್. ನಮಸ್ಕಾರ ರೀ ಕಲಬುರ್ಗಿ ಮಂದಿ, ಹೆಂಗಿದ್ರಿ ಎಲ್ಲರೂ? ಇದು ನೋಡ್ರಿ ಐತಿಹಾಸಿಕ ಗುಡಿ. ಇದು ಪೂಜೆ ಮಾಡೋರು ನೀರು ಹ್ಯಾರಿ ಯಾವ ರೀತಿ ತೊಗೋಬೇಕಂದ್ರೆ ಇಲ್ಲಿಂದ ಕೆಳಗಿಂದ ಅಂಡರ್ಗ್ರೌಂಡ್ಲಿಂದ ಇದ್ದು ಜಾಲಿ ಮುಖಾಂತರ ಕೆಳಗಿಂದ ಹೋಗಿ ಇಲ್ಲಿಂದ ಟಚ್ ಆಗ್ತದೆ. ಇಲ್ಲಿಂದ ನೀರು ತಗೋಬೇಕು. ಇಲ್ಲಿ ನೀರು ತಗೊಂಡು ಇಲ್ಲಿ ಪೂಜೆಗೆ ಹೋಗ್ಬೇಕಾಗ್ತದೆ. ಈಗ ಹ್ಯಾಂಗಂತಂದ್ರೆ ಇಲ್ಲಿಂದ ನೀರು ತಗೊಂಡು ಅಂದ್ರೆ ಕೆಳಗೆ ಒಳಗೆ ಪ್ರವೇಶ ಗುಡಿ ಒಳಗೆ ಪ್ರವೇಶ ಮಾಡ್ಬೇಕಂತಂದ್ರೆ ಕಾಲು ಕಂಪಲ್ಸರಿ ತಗೊಳ್ಳೇಬೇಕು. ಇದು 800 ವರ್ಷಗಳ ಪುರಾತನ ಅಂದರೆ ಐತಿಹಾಸಿಕ ಗುಡಿ. ಇದು ರಾಜಪೂತ ಮನೆತನದವರು 13ನೇ ಶತಮಾನದಲ್ಲಿ ಇದು ಗುಡಿ ಕಟ್ಟಿರೋ ನಮಗೂ ತಿಳಿಸ್ಯಾರ. ಇದು ಬರೋಬ್ಬರಿ 800 ವರ್ಷಗಳ ಕಾಲದಿಂದ ಇದು ಕಟ್ಟಡ ಹೀಗೆ ಇದೆ. ಅದು ಯಾವ ಆರ್ಕಿಟೆಕ್ಟ್ ಬಳಸ್ಕೊಂಡು ಇದು ಗುಡಿ ಕಟ್ಟಿರ್ಬೋದು, ನಾವು ಸ್ವಲ್ಪ ಆಶ್ಚರ್ಯ ಆಗ್ಲಿಕ್ಕೆ. ನೀವು ಸ್ವಲ್ಪ ನೋಡ್ರಿ ಇದು ಗುಡಿ ನೋಡ್ರಿ ಒಳಗಿಂದು ಶಿವಲಿಂಗ. ವರ್ಷದ 365 ದಿನ ಇದು ಶಿವಲಿಂಗ ಹಿಂಗೆ ಸದಾಕಾಲ ಹಿಂಗೆ ನೀರಾಗೆ ಇರ್ತದೆ. ಇವು ನೀರು ಎಲ್ಲಿಂದ ಬರ್ತಾವ ಎಲ್ಲಿಂದ ಹೋಗ್ತಾವ ಅಂತ ನಮಗೊಂದು ಸ್ವಲ್ಪ ಆಶ್ಚರ್ಯ ಆಗ್ತಿತ್ತು. ಇದು ಗುಡಿ ರೈಟ್ ಸೈಡ್ ಏನದಂತಂದ್ರೆ ಒಂದು ಸಣ್ಣ ಒಂದು ಗುಹೆ ಅದ. ಈ ಗುಹೆ ಮುಖಾಂತರ ಕೋಟೆ ಸುತ್ತಮುತ್ತ ಏನು ಸುರಕ್ಷಿತ ಸಲುವಾಗಿ ನೀರು ಮಾಡಿರಲ್ಲ ಅದ್ರೊಳಗೆ ಹೋಗಿ ತೇಲ್ತಾವಂತ. ಮರುವಾಗ್ಯಾವ ಯಾಕ ಶಿವಲಿಂಗ